ಹೈ ಹಲೋ, ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಗೇಮರ್ ಚಾನಲ್. ನಾನು ನಿಮ್ಮ ಕೂರ್ಗ್ ಗೇಮರ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತಿದ್ದೀವಿ ಅಂದರೆ ಗೈಸ್, ನಮಗೆ ರ್ಯಾಂಪೇಜ್ ಇವೆಂಟ್ಸ್ ಹೋಗ್ತಿದ್ದಾವೆ. ಓಕೆನಾ, ಆ ಇವೆಂಟಲ್ಲಿ ನೆಕ್ಸ್ಟ್ ಬರೋ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಹಾಗೆ ಗೈಸ್, ಒಂದು ಹೊಸದಾಗಿ ಬರ್ತಿದೆ ನೋಡಿ ಕೊಲಾಬ್ರೇಷನ್, ಅಂದರೆ ಡಿಮೋನ್ಸ್ ಲೇಯರ್ ಅಂತ. ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್, ಅಂದರೆ ಅಫಿಷಿಯಲ್ ಆಗಿ ಅದು ಕನ್ಫರ್ಮ್ ಮಾಡಿದ್ರೆ ಬರುತ್ತೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಫ್ರೀ ಫೈರ್ ನಮಗೆ ಅನ್ಬ್ಯಾನ್ ಆಗ್ತಿದೆ. ಓಕೆನಾ, ಅದ್ರ ಯಾವಾಗ ಲಾಂಚ್ ಆಗ್ತಿದೆ ಬ್ರೋ, ಯಾವ ಡೇಟಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಕನ್ಫ್ಯೂಸ್ ಆಗಿದ್ದೀರಾ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಗೇಮಲ್ಲಿ ಸ್ವಲ್ಪ ಇಶ್ಯೂಸ್ ಬರ್ತಾ ಇದೆ, ಅದೇನು ಇಶ್ಯೂ, ಅದಕ್ಕೆ ಏನು ಸೊಲ್ಯೂಷನು, ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸಬ್ರು ಜಾಯ್ನ್ ಆಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕಕ್ಕೆ ಅಂದರೆ ಬೆಲ್ ಐಕಾನ್ ಟಿಕ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ ಬಿಡಿ ಹಂಗಂತ ಹೇಳ್ತಾ ಬನ್ನಿ ಗೈಸ್, ವಿಡಿಯೋದ ಕೂಡ ಹೋಗೋಣ. ಗೈಸ್, ನಮಗೆ ಇವಾಗ ರ್ಯಾಂಪೇಜ್ ಇವೆಂಟ್ ಹೋಗ್ತಿದೆ ಅಲ್ವಾ, ಎಲ್ಲರೂ ಈವೆಂಟಲ್ಲಿ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಹಾಗೆ ಅದರಲ್ಲಿ ಪೇಟ್ ಸ್ಕಿನ್ನು, ಪ್ಯಾರಾಂಗ್ ಸ್ಕಿನ್ನು, ಹಿಂಗೆ ಯಾವ್ದಾದ್ರೂ ಸ್ಕಿನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ತೊಗೊಳ್ಳಿ, ಓಕೆನ, ಮಿಸ್ ಮಾಡಬೇಡಿ. ಹಾಗೆ ನಮಗೆ ಇದೊಂದು ಏರ್ ಸ್ಟೈಲ್ ಬರ್ತಿದೆ. ಓಕೆನಾ, ಇದು ಏರ್ ಸ್ಟೈಲ್ ಅನ್ನೋಕ್ಕಿಂತ ಇದೊಂದು ಹೆಲ್ಮೆಟ್ ಅಂತ ಹೇಳ್ತೀನಿ. ಓಕೆನಾ, ನೀವು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಹೆಲ್ಮೆಟ್ ಹಾಕ್ತಿರ್ಬೇಕಾರೆ ಈ ರೀತಿ ಚೇಂಜಸ್ ಆಗ್ತಾ ಇರುತ್ತೆ. ಚೆನ್ನಾಗಿದೆ ಗೈಸ್, ನಮ್ಮ ಪರ್ಸ್ನಲಾಗಿ ನಂಗೆ ಇಷ್ಟ ಆಯಿತು. ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೈಟ್ ಕಲರಲ್ಲಿ ಚೆನ್ನಾಗಿದೆ ಗೈಸ್, ಓಕೆನಾ. ಹಾಗೆ ನೆಕ್ಸ್ಟ್ ನಮಗೆ ಇವಾಗ ಟಾಪ್ ಅಪ್ ಇವೆಂಟ್ ಬರ್ತಾ ಇದೆ, ಅಂದರೆ ನಿಮಗೆ ಹೈಪರ್ ಬುಕ್ ಅಂತ ಹೇಳಿದೆ ನೋಡಿ, ಅದ್ರ ಬಗ್ಗೆ ವೀಡಿಯೋನೇ ಹಾಕಿದ್ದೀನಿ. ಅದು ನಮಗೆ ಇಲ್ಲಿ 500 ಡೈಮಂಡ್ ಅಂತ ತೋರಿಸ್ತಿದೆ, ನಿಮಗೆ ಒಂದು 300 ಡೈಮಂಡ್ ತೊಗೊಬರ್ಬೋದು. ಹಾಗೆ ಇದೊಂದು ರಿಂಗ್ ಇವೆಂಟು. ಈ ರಿಂಗ್ ಇವೆಂಟಲ್ಲಿ ಅಂದರೆ ರ್ಯಾಂಪೇಜ್ ಇವೆಂಟ್ದು ಮೈನ್ ಮೇಲ್ ಬಂಡಲ್ ಉಂಟು ನೋಡಿ, ಅದು ಈ ಇವೆಂಟಲ್ಲೇ ಬರುತ್ತೆ, ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಹಾಗೆ ಗೈಸ್, ನಮಗೆ ಕೊಲಾಬ್ರೇಷನ್ ಅಂತ ಹೇಳಿದೆ ನೋಡಿ, ಆ ಕೊಲಾಬ್ರೇಷನ್ ಅಫಿಷಿಯಲ್ ಆಗಿ ಫ್ರೀ ಫೈರ್ ಜೊತೆ ಆಗ್ತಿರಂತ ಹೇಳ್ಬಿಟ್ಟು ಕನ್ಫರ್ಮೇ ಮಾಡಿದರೆ. ಹಾಗೆ ಫ್ರಂಟ್ ಅದರದ್ದು ಲಾಬಿ ಪೇಜ್ ಈ ರೀತಿಯೇ ಇರುತ್ತೆ, ಡೇಮೋನ್ಸ್ ಲೇಯರ್ ಅಂತ. ಓಕೆನಾ, ಇಷ್ಟ ಅಪ್ಡೇಟ್ಸು ಗೈಸ್. ನಮಗೆ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಮ್ಮ ಗೇಮಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ, ಅಂದರೆ ನೇಮ್ ಚೇಂಜ್ ಇಶ್ಯೂ, ಪಿಂಗ್ ನೆಟ್ವರ್ಕ್ ಇಶ್ಯೂ, ಮತ್ತು ರೀಡಿಂಗ್ ಗೇಮ್ ಇನ್ಫೋ ಪ್ರಾಬ್ಲಮ್. ಓಕೆನಾ, ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ನಮ್ಮ ಗೇಮಲ್ಲಿದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಫ್ರೀ ಫೈರ್ ನಮ್ಮ ಇಂಡಿಯನ್ ಸರ್ವರ್ಗೆ ಬ್ಯಾಕ್ ಆಗ್ತಿದೆ. ಓಕೆನಾ, ಈಗ ಬರ್ತಾ ಇರೋದ್ರಿಂದ ಸೊ ಹಾಗಾಗಿ ಈ ರೀತಿ ಪ್ರಾಬ್ಲಮ್ಸ್ ಬರ್ತಿದೆ. ಬ್ರೋ, ಅದೆಂಗೆ ಬ್ರೋ ಬ್ಯಾಕ್ ಆಗ್ತಿದೆ ಸರಿ, ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಯಾಕೆ ಬರಬೇಕು ಅಂದರೆ ನೀವು ಕೇಳ್ಬೋದು. ಯಾಕಂದರೆ ಗೈಸ್, ನಮ್ಮ ಇಂಡಿಯನ್ ಸರ್ವರ್ಗೆ ಒಂದು ಹೊಸ ಕಂಪನಿ, ಓಕೆನಾ, ಆಲ್ರೆಡಿ ನಮ್ಮ ಯು ಪಿ ಗೌರ್ಮೆಂಟ್ ಇದೆ ನೋಡಿ, ಇಂಡಿಯನ್ ಗೌರ್ಮೆಂಟು, ಅಂದರೆ ಯು ಪಿ ಗೌರ್ಮೆಂಟು, ಅದ್ರ ಜೊತೆ ಗರೇನ ಅವರು ಸೈನ್ ಹಾಕಿದ್ದಾರೆ, MOU ಅಂತ ಹೇಳ್ಬಿಟ್ಟು ಒಂದು ಸೈನ್ ಹಾಕಿದ್ದಾರೆ. ಸೊ ಹಾಗಾಗಿ ನಮ್ಮ ಇಂಡಿಯನಿಗೆ ಅಂತಲೇ, ಅಂದರೆ ಇಂಡಿಯನ್ ಪ್ಲೇಯರ್ಸಿಗೋಸ್ಕರ, ಅಂದರೆ ನಮ್ಮ ಇಂಡಿಯನ್ ಸರ್ವರ್ಗೋಸ್ಕರ ಒಂದು ಕಂಪನಿ, ಓಕೆನಾ, ಆ ಕಂಪನಿಗೆ ಯೋಟಾ ಅಂತ ಒಂದು ಕಂಪನಿ, ಆ ಕಂಪನಿಗೆ ನಮ್ಮ ಇಂಡಿಯನ್ ಸರ್ವರ್ ಪ್ಲೇಯರ್ಸ್ದು ಡಾಟಾಸ್ನೆಲ್ಲ ಶೇರ್ ಮಾಡ್ತಾ ಇದ್ದಾರೆ. ಓಕೆನಾ, ಎಲ್ಲ ಮಿಲಿಯನ್ ಗಟ್ಟಲೆ ಪ್ಲೇಯರ್ಸ್ ಇದಾರಲ್ವಾ, ಆ ಪ್ಲೇಯರ್ಸ್ ಎಲ್ಲ ಡಾಟಾಸ್ ಶೇರ್ ಮಾಡಬೇಕಲ್ಲ. ಸೊ ಹಾಗಾಗಿ ನಮ್ಮ ಗರೇನ ಅವರು ನಮ್ಮ ಇಂಡಿಯನ್ ಪ್ಲೇಯರ್ಸ್ ಅವ್ರ ಡಾಟಾಸ್ ಮಾತ್ರ ಯೋಟಾ ಕಂಪನಿಗೆ ಅಂದರೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಈ ರೀತಿ ಟ್ರಾನ್ಸ್ಫರ್ ಮಾಡೋದ್ರಿಂದ ನಮ್ಮ ಗೇಮ್ ಪ್ಲೇಲಿ ಈ ರೀತಿ ಇಶ್ಯೂಸು, ಅಂದರೆ ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು, ಪಿಂಗ್ ಇಶ್ಯೂ ಆಗಿರ್ಬೋದು, ಸುಮಾರು ಪ್ರಾಬ್ಲಮ್ಸ್ ಇದೆ. ಓಕೆನಾ, ಅಂದರೆ ರಿಪೋರ್ಟ್ ಮಾಡ್ತೀವಿ ನೋಡಿ, ಅದರ ಇಶ್ಯೂ ಆಗಿರ್ಬೋದು, ಈ ರೀತಿ ಇಶ್ಯೂಗಳೆಲ್ಲ ನಿಮ್ಮ ಗೇಮಲ್ಲಿ ನೋಡಿರ್ಬೋದು. ಸೊ ಹಾಗಾಗಿ ನಿಮ್ಮ ಇಂಡಿಯನ್ ಸರ್ವರ್ಗೆ ಇದರಲ್ಲೇ ನೀವು ತಿಳ್ಕೊಬೋದು, ಪಕ್ಕ ಫ್ರೀ ಫೈರ್ ಬರ್ತಾ ಇದೆ. ಬ್ರೋ, ಇಷ್ಟೆಲ್ಲ ಹೇಳಿದ್ರಲ್ಲ ಬ್ರೋ, ಯಾವಾಗ ಬ್ರೋ ಫ್ರೀ ಫೈರ್ ಬರ್ತದೆ ಹಂಗಂದ್ರೆ ನೀವು ಕೇಳ್ಬೋದು. ಸುಮಾರು ಜನ ಸೆಪ್ಟೆಂಬರ್ ಅಂತ ಹೇಳಿದರೆ, ಆದರೆ ಗೈಸ್, September 15th ಗೂಗಲಲ್ಲ ನೀವು ಸರ್ಚ್ ಮಾಡಿ ನೋಡಿ, September 15th ಫ್ರೀ ಫೈರ್ ಬರುತ್ತೆ ಹಂಗಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಹಂಗಂತ ಮಾತ್ರ ಹೇಳಿರೋದು. ಓಕೆನಾ, ಅಂದರೆ ಅವತ್ತೇ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳಿದೆ, ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದರೆ. ಕಾರಣ ಏನಪ್ಪ ಅಂದರೆ ಇಷ್ಟು ಡಾಟಾಸು, ಅಂದರೆ ಮಿಲಿಯನ್ ಗಟ್ಟಲೆ ಡಾಟಾಸ್ ಉಂಟು ಗೈಸ್, ಅದನ್ನೆಲ್ಲ ನಮ್ಮ ಅಂದರೆ ಕಂಪನಿ ಇದೆ ಅಲ್ಲ ನೋಡಿ, ಯೋಟಾ ಕಂಪನಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕಲ್ಲ. ಸೊ ಹಾಗಾಗಿ ಟೈಮ್ ಹಿಡೀತಿದೆ ಅಂತ ಅಂದ್ಕೊಳ್ತೀನಿ. ಅದು ಟ್ರಾನ್ಸ್ಫರ್ ಆದಂಗೆನೆ ನಮ್ಮ ಫ್ರೀ ಫೈರ್ ಪ್ಲೇ ಸ್ಟೋರಲ್ಲಿ ನೋಡ್ಬೋದು, ಎಲ್ಲರೂ ಇನ್ಸ್ಟಾಲ್ ಮಾಡ್ಕೋಬೋದು. ಆದರೆ ಗೇಮಲ್ಲಿ ಅಂದರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಲ್ಲ ನೋಡಿ, ಅದಕ್ಕೆಲ್ಲ ತಕ್ಕಂತೆಯೇ ರೆಡಿಯಾಗಿ ಆ್ಯಪ್ ರೆಡಿ ಮಾಡಿನೇ ನಮ್ಮ ಇಂಡಿಯನ್ ಸರ್ವರ್ಗೆ ಲಾಂಚ್ ಮಾಡ್ತಾರೆ. ಸೊ ಹಾಗಾಗಿ ಅದಕ್ಕೆಲ್ಲ ಪ್ರಮೋಷನ್ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ಸಡನ್ನಾಗಿ ಹೋಯಿತು ಫ್ರೀ ಫೈರು, ಅದು ಬರಬೇಕಾದ್ರೆ ಒಂದು ಒಳ್ಳೆ ವೆಲ್ಕಮೇ ತೊಗೊಳುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಗೈಸ್, ನಮ್ಮ ಗರೇನ ಫ್ರೀ ಫೈರ್ ಇದ್ದಾರೆ ನೋಡಿ, ಅಂದರೆ ನಮ್ಮ ಇಂಡಿಯನ್ಸರಲ್ಲಿ ಫ್ರೀ ಫೈರ್ ಸಡನ್ನಾಗಿ ಬ್ಯಾನ್ ಆದಮೇಲಿಂದ ರೆವಿನ್ಯೂ ಹೋಗೋದಾಗಿರ್ಬೋದು, ಡೌನ್ಲೋಡರ್ಸ್ ಆಗಿರ್ಬೋದು, ಎಲ್ಲ ಕಡಿಮೆ ಆಗಿಬಿಟ್ರು. ಸೊ ಹಾಗಾಗಿ ಹೈಯೆಸ್ಟ್ ರೆವಿನ್ಯೂ ಆಗಿರ್ಬೋದು, ಡೌನ್ಲೋಡರ್ಸ್ ಆಗಿರ್ಬೋದು ನಮ್ಮ ಇಂಡಿಯನ್ಸರಲ್ಲೇ ಇದ್ದರು. ಹಾಗಾಗಿ ಗೇಮ್ ಬಂದಾಗ ಒಂದು ಒಳ್ಳೆ ಓಪನಿಂಗ್ ತೊಗೊಳುತ್ತೆ ಅಂತಲೇ ಹೇಳ್ತೀನಿ. ಫ್ರೀ ಫೈರ್ ಬಂದಮೇಲೆ ಎಷ್ಟು ಜನ ಫ್ರೀ ಫೈರ್ ಮ್ಯಾಕ್ಸ್ನ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಫ್ರೀ ಫೈರ್ನೇ ಇನ್ಸ್ಟಾಲ್ ಮಾಡ್ಕೊಂಡು ಆಡ್ತೀವಿ ಬ್ರೋ ಹಂಗಂತ ಹೇಳೋರು, ಎಷ್ಟು ಜನ ವೇಯ್ಟಿಂಗ್ ಮಾಡ್ತಿದ್ದೀರ ಫ್ರೀ ಫೈರಿಗೋಸ್ಕರ ಹಂಗಂತ ಹೇಳೋರು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಂಗಂತ ಹೇಳ್ತಾ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಷನ್ ಆಗಿರುತ್ತೆ ಹಂಗಂತ ಅಂದ್ಕೊಳ್ತೀನಿ. ಓಕೆನಾ, ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.